ನೋಡಿ ಇಲ್ಲಿ ಬಹಳಷ್ಟು ವಿಚಾರಗಳಿದ್ದು ಚರ್ಚೆ ಮಾಡ್ಲಿಕ್ಕೆ ಇವತ್ತು ಇದೆ. ಆಯ್ತು ನೋಡಿ, ಅವ್ರ ಮಾತು ಇವರ ಮಾತು ಅಂತ ನೀವು ಚರ್ಚೆ ಮಾಡಿ ನಿಲ್ಲಿಕ್ಕಿಲ್ಲ ಮಾರ. ಇಲ್ಲಿ ಸತ್ಯ ಅರ್ಥ ಮಾಡ್ಕೋಬೇಕು. ಚರ್ಚೆ ಬೇಡ. ಆಯ್ತು, ಅದನ್ನ ಹೇಳ್ತಿದ್ದಾರೆ. ಹಣವನ್ನ ತರಿಸ್ತೀನಿ ಅಂತ ಎಲ್ಲರೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಲಕ್ಷ ರೂಪಾಯಿ ಕೊಡ್ತೀನಿ. ಆಯ್ತು, ಅದು ಗೊತ್ತಾಯ್ತು. ಅವ್ರು ಹೇಳಿದ ಆ ಸಂಗತಿ. ಆಯ್ತು, ಸತ್ಯ ಹೇಳಿದ್ದ ಅವರು. ಅವ್ರು ಹೇಳಿದ ಕಪ್ಪು ಹಣವನ್ನ ತರಕ್ ಬೇಕಾದ್ರಿಂದ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದು. ಒಂಬತ್ತು ವರ್ಷ ಆಯ್ತು ಕಪ್ಪಣ್ಣ ಬಂದಿದ್ಯಾ? ಏನ್ ಮಾಡ್ತಿದ್ರ ಈಗ? ಕೋನರೆಡ್ಡಿ ಅವ್ರೆ, ಈಗ ಈಗ ಸರ, ನಾನು ಒಬ್ಬ ಸದನ ಸದಸ್ಯ ಇದ್ದೇನೆ, ಮಾತಾಡಕ್ ಅವಕಾಶ ಕೊಡಿ. ಅವ್ರು ಕೇಳಿ ಉತ್ತರ ಹೇಳ್ತಾನೆ, ನಾವು ಉತ್ತರ ಹೇಳಕ್ ಸಮರ್ಥ ಇದ್ದೇನೆ. ಅಶೋಕ್ ಉತ್ತರ ಹೇಳಲಿಲ್ಲ ಈಗ. ಹದಿನೈದು ಲಕ್ಷ ಕೊಡ್ತೇನೆ ಅಂತ ಯಾವ ಹೇಳಿದ್ದಾರೆ? ನೀವು ವಿಡಿಯೋ ಕ್ಲಿಪ್ಪಿಂಗ್ ಇದ್ರೆ ತೋರಿಸಿ. ನಾ ಅಧ್ಯಕ್ಷ ಕೊಡ್ತೇನೆ. ಪ್ರತಿ ಭಾಷಣದಲ್ಲಿ ಸಹ ಎಲ್ಲರೂ ಸಹ ಬಿಡ್ತಾ ಇರ್ತೀರಿ, ಹದಿನೈದು ಲಕ್ಷ ಅಕೌಂಟ್ ಹಾಕ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ತೋರಿಸಿ ಮಾತಾಡಿ. ಹಿಂದಿ ತಿಳ್ಕೊಳ್ಳಿ ಸ್ವಲ್ಪ. ಈಗ ಈಗ ಇಷ್ಟು ಇದರ ಬಗ್ಗೆ ಚರ್ಚೆ ಮಾಡಿ. ವೇದವ್ಯಾಸ್, ವೇದವ್ಯಾಸ್ ಅವ್ರೆ, ಒಂದ್ ನಿಮಿಷ ಕೂತ್ಕೊಳ್ಳಿ. ಆಯ್ತು, ಅದೆಲ್ಲ ನಾನು ಹೇಳ್ದು ಕೇಳಿ. ಈಗ ಯಾರು ಆಯ್ತು, ವೇದವ್ಯಾಸ್ ಕೂತ್ಕೊಳ್ಳಿ ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್. ಈಗ ಯಾರು ಏನನ್ನು ಹೇಳಿದ್ದಾರೆ, ಯಾವ ವಿಚಾರಗಳಿದೆ, ಎಲ್ಲ 2013 ಚುನಾವಣೆ ಪ್ರಾರಂಭ ಮಾಡಿದರೆ ಎಲ್ಲ ಕೂಡ ಕೈಗೆ ಸಿಗ್ತದೆ ಇದರಲ್ಲಿ. ಆದ ಕಾರಣ ನೀವೊಂದು ಆಧಾರ ಇಟ್ಟುಕೊಂಡು ತಾವು ಹೇಳಿರ್ಬೋದು ವಿಚಾರ ಏನಂತ ಹೇಳಿ. ಅವ್ರು ಹೇಳ್ತಾರೆ, ನಮಗೇನು ಪ್ರೂಫ್ ಏನಾದರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಏನೋ ತಮ್ಮ ಇದ್ದರೆ ಮತ್ತು ಅದವ್ರಿಗೆ ಮುಟ್ಟಿಸಿದರೆ ಆಯಿತು ಆ ವಿಚಾರ ಸಂಬಂಧಪಟ್ಟ ಹಾಗೆ. ಈಗ ಈ 15 ಲಕ್ಷನೇ ಇಲ್ಲಿ ಇಟ್ಕೊಂಡು ಮಾಹಿತಿ ಕೊರತೆಯಿಂದ ಇಲ್ಲಿ ಚರ್ಚೆ ಮಾಡಬಾರ್ದು. ನೆಕ್ಸ್ಟ್